ಕೂದಲು ಉದುರದೆ ಇರೋ ಯಾರಿದ್ದಾರೆ? ಎಲ್ಲಾರ್ಗು ಕೂದಲು ಉದುರ್ತಾ ಇರುತ್ತೆ. ಕೂದಲು ಉದುರೋದು ಪ್ರಾಬ್ಲಮ್ ಆಗೋದು ಯಾವಾಗ ಅಂತ ಅಂದ್ರೆ, ಕೂದಲು ಉದುರದ ಜಾಗದಲ್ಲಿ ಹೊಸ ಕೂದಲು ಬರದೇ ಇದ್ದಾಗ. ಕೂದಲು ಉದುರೋದು ಒಂದು ನ್ಯಾಚುರಲ್ ಪ್ರಾಸೆಸ್, ಆ ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಬಟ್ ಕೂದಲು ಉದುರದ ಮೇಲೆ ಆ ಜಾಗದಲ್ಲಿ ಹೊಸ ಕೂದಲು ಬಂದಿಲ್ಲ ಅಂದ್ರೆ, ಅವಾಗ ಹೇರ್ ಫಾಲ್ ಇಟ್ಸ್ ಅ ಸೀರಿಯಸ್ ಪ್ರಾಬ್ಲಮ್. ಸೊ ಆ ಥರ ಪ್ರಾಬ್ಲಮ್ಗೋಸ್ಕರ ಇವತ್ತು ಒಂದು ಒಳ್ಳೆ ಟಾನಿಕ್ ಮಾಡ್ಕೊಳ್ಳೋಣ, ಕೂದಲಿಗೋಸ್ಕರ ಒಂದು ಟಾನಿಕ್ ಮಾಡೋಣ. ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗೋ ಟಿಪ್ಗೆ ಸ್ವಾಗತ. ಕೂದಲು ಉದುರೋದು ಎಷ್ಟು ನ್ಯಾಚುರಲ್ ಪ್ರಾಸೆಸ್ ಅಂತ ಅಂದ್ರೆ, ದೇಹದಲ್ಲಿ ಯಾವುದೇ ತರದ ಹೆಚ್ಚು ಕಡಿಮೆ ಆದ್ರೂ ಅದು ಕೂದಲು ಉದುರೋದು ಒಂದು ಸೈಡ್ ಎಫೆಕ್ಟ್ ಆಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ದೇಹದಲ್ಲಿ ತುಂಬಾ ತರದ ಪ್ರಾಬ್ಲಮ್ಗಳಿಗೆ ಒಂದು ಹೈಜಿನ್ ಮೇಂಟೈನ್ ಮಾಡೋದ್ ಆಗದೇ ಇರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗಿರ್ಬೋದು, ಅಥವಾ ಯಾವ್ದಾದ್ರು ಬೇರೆ ಬೇರೆ ಕಾಯಿಲೆಗಳಿಂದ, ಈ ತರದ ಸುಮಾರು ತರದ ನಮ್ಮ ಡಯಟ್ ಸರಿ ಇಲ್ಲದೆ ಇದ್ರೆ, ಅಥವಾ ವಿಟಮಿನ್ ಡಿಫಿಷಿಯನ್ಸಿಗಳಿದ್ದಾಗ, ಈ ತರದ ಏನೇ ಡಿಫಿಷಿಯನ್ಸಿ ಇದ್ರು, ಏನೇ ತೊಂದರೆ ಆದ್ರೂ ಅದು ಏರ್ ಫಾಲ್ ಆಗೋದಕ್ಕೆ ಕಾರಣ ಆಗಿರುತ್ತೆ. ಸೊ ನಾವು ಓವರ್ಆಲ್ ಆಗಿ ಒಂದು ಬ್ಯಾಲೆನ್ಸ್ಡ್ ಡಯಟ್ನ ಮೇಂಟೈನ್ ಮಾಡೋದ್ರ ಜೊತೆ ನಮ್ಮ ಹೆಲ್ತ್ನ ಸರಿ ಮಾಡಿಕೊಂಡು, ಅದ್ರ ಜೊತೆಗೆ ನಮ್ಮ ಹೇರ್ ಹೆಲ್ತ್ ಸರಿ ಮಾಡ್ಕೋಬೇಕು ಅಂದರೆ ಇದೊಂದು ಟಾನಿಕ್ನ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪಟ್ಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ತುಂಬ ಸಿಂಪಲ್ ಆಗಿ ಹೇಳಿ ಮುಗಿಸ್ತೀನಿ. ಬೇಕಾಗೋದು ಏನೇನು ಅಂತ ಅಂದರೆ, ಒಂದು ಇಡೀ ಆಗೋಷ್ಟು ಕರಿಬೇವು ತಗೊಳ್ಳಿ, ಒಂದು ಪೂರ್ತಿ ಈರುಳ್ಳಿ, ಒಂದು 4 ರಿಂದ 5 ಚಮಚ ಮೆಂತ್ಯ ಕಾಳು, ಒಂದು 10 ರಿಂದ 15 ಲವಂಗ, ಜೊತೆಗೆ ಒಂದು 4 ಸ್ಪೂನ್ ಆಗೋಷ್ಟು ಕಾಲುಂಜಿ ಸೀಡ್ಸ್ ಅಂತ ಸಿಗುತ್ತೆ, ಅದನ್ನ ತಗೊಳ್ಳಿ. ಅದೆಲ್ಲಾನು 2 ಗ್ಲಾಸ್ ನೀರಲ್ಲಿ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಡಿ. ಈರುಳ್ಳಿನ ಸಿಪ್ಪೆ ಸುಳಿಯೋ ಅಗತ್ಯ ಇಲ್ಲ, ಈರುಳ್ಳಿನ ಹಾಗೆ ಸಣ್ಣದಾಗಿ ಹೆಚ್ಚಿಬಿಟ್ಟು ನೀವು ನೀರಿಗೆ ಹಾಕಿ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಡಿ. ನೆನೆದಾದ್ಮೇಲೆ ಬೆಳಿಗ್ಗೆ ಎದ್ದು ಅದನ್ನ ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿ, ಅದು ಚೆನ್ನಾಗಿ ತಣ್ಣಗಾದ್ಮೇಲೆ ಸೋಸ್ಬಿಟ್ಟು, ಅದು ಏನು ನಮಗೆ ಡಿಕಾಕ್ಷನ್ ತರ ಬಂದಿರುತ್ತಲ್ಲ, ಅದನ್ನ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಳ್ಳಿ. ನೀವು ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ಅದನ್ನ ತಲೆ ಪೂರ್ತಿ ಸ್ಪ್ರೇ ಮಾಡಿಬಿಟ್ಟು ಚೆನ್ನಾಗಿ ನಿಮ್ಮ ಬುರುಡೆಗೆ ನೀಟಾಗಿ ಸ್ಪ್ರೇ ಮಾಡಿ, 1-2 ನಿಮಿಷ ಮಸಾಜ್ ಮಾಡಿ ತಲೆ ಕಟ್ಬಿಟ್ಟು ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳಿ, ಅಥವಾ ಬೆಳಿಗ್ಗೆನೆ ಸ್ಪ್ರೇ ಮಾಡ್ಕೋತೀನಿ ಅಂದರೆ ಸ್ಪ್ರೇ ಮಾಡಿಕೊಂಡು 1-3 ಅವರ್ಸ್ ನಿಮ್ಮ ತಲೆಯಲ್ಲಿ ಇರೋದಕ್ಕೆ ಬಿಟ್ಟು, ನಂತರ ಮಾಮೂಲಿ ನೀವು ಯೂಸ್ ಮಾಡುವಂಥ ಶ್ಯಾಂಪೂ ಯೂಸ್ ಮಾಡಿಕೊಂಡು ಸ್ನಾನ ಮಾಡ್ಬೋದು. ಇದರಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟು ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ಗೆ ತುಂಬಾ ಯೂಸ್ ಆಗುವಂಥದ್ದು. ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ ತುಂಬ ಚೆನ್ನಾಗಾಗಿದ್ರೆ ನಮ್ಮ ಹೇರ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ನಮ್ಮ ಫಾಲಿಕಲ್ಸ್, ಹೇರ್ ಫಾಲಿಕಲ್ಸ್ ಇರುತ್ತಲ್ಲ, ಅದೆಷ್ಟು ಹೆಲ್ದಿ ಆಗಿರುತ್ತೋ ನಮ್ಮ ಕೂದಲುಗಳು ಅಷ್ಟು ಹೆಲ್ದಿಯಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದ್ರ ಜೊತೆ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಏನೋ ಕಾಯಿಲೆ ಕಾರಣದಿಂದ ನಮಗೆ ಕೂದಲು ಉದುರ್ತಾ ಇದೆ ಅಂತ ಅಂದರೆ, ಫಸ್ಟು ನೀವು ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ನಿಮಗೇನೇ ಪ್ರಾಬ್ಲಮ್ ಇದ್ರೂ ಅದನ್ನು ಟ್ರೀಟ್ ಮಾಡಿ, ಜೊತೆ ಜೊತೆಗೆ ಇದನ್ನು ಮಾಡ್ಕೊಳ್ಳಿ. ಎಷ್ಟೆಷ್ಟೋ ಏನೇನೋ ಖರ್ಚು ಮಾಡ್ತಿರ್ತೀರಾ, ಅದೇನೂ ಇಲ್ಲದೇನೆ ತುಂಬ ಸಿಂಪಲ್ ಆಗಿ ಮನೇಲಿ ಮಾಡ್ಕೋಬೋದಾದಂಥ ಒಂದು ಟಾನಿಕ್ ಇದು. ಇದನ್ನು ಮಾಡ್ಕೊಳ್ಳಿ, ನಿಜವಾಗ್ಲೂ ಇದರಿಂದ ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ಎಲ್ಲ ನ್ಯಾಚುರಲ್ ಆಗಿ ಸಿಗುವಂಥ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ನೀವು ಇದರಿಂದ ಏನೋ ಸೈಡ್ ಎಫೆಕ್ಟ್ ಆಗುತ್ತೆ, ಇದರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರದ್ದು ಡೌಟ್ ಇಟ್ಕೊಂಡು ಟ್ರೈ ಮಾಡಿಬಿಡಿ. ನನಗೆ ನನ್ನ ಹೇರ್ಸ್ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆಯಿಂದ ನೀವು ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇದಿಷ್ಟೇ ಮಾಹಿತಿ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆ ಟಾಪಿಕ್ ತೊಗೊಂಡು ನಿಮ್ಮಿಂದ ಬರ್ತೀನಿ. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.